ಜನರಿಗೆ ಜನಹಿತ ಕಾರ್ಯಕ್ರಮದೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ನೆರೆದಿರುವ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಉಳ್ಳಾಲ ನಗರಸಭೆ ವತಿಯಿಂದ ವಿಶೇಷವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಜನಹಿತದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿರುತ್ತದೆ। ಜನಹಿತ ಎಂದರೆ ಜನರ ಒಳಿತಿಗಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮ ಉಳ್ಳಾಲ ನಗರಸಭಾ ವ್ಯಾಪ್ತಿ ಒಟ್ಟು 31 ವಾರ್ಡ್ಗಳಲ್ಲಿ ಈಗಾಗಲೇ ಅಕ್ಕಪಕ್ಕದ 5 ವಾರ್ಡ್ಗಳನ್ನು ನಾವು ಆರಿಸಿದ್ದೇವೆ। ಅದರಲ್ಲಿ ಉಳ್ಳಾಲ ನಗರಸಭೆಯ ಪಕ್ಕದ ವಾರ್ಡ್ಗಳಾದ ಅಂಬಟಡಿ ಕಲ್ಲಾಪು ಆ ಪ್ರದೇಶಗಳನ್ನು ಆರಿಸಿ ಅಲ್ಲಿ ಒಂದು ಯೂನಿಟಿ ಹಾಲ್ ಅಲ್ಲಿ ಆ ಕಾರ್ಯಕ್ರಮವನ್ನು ಮುಗಿಸಲು ಒಂದು ಸ್ಥಳವನ್ನು ನಾವು ನಿಗದಿಪಡಿಸಿದ್ದೇವೆ। ಈ ಕಾರ್ಯಕ್ರಮವನ್ನು ಪಡಿಸಿದ ಒಂದು ಸ್ಥಳದಲ್ಲಿ ಉಳ್ಳಾಲ ನಗರಸಭೆ ಸಿಬ್ಬಂದಿಗಳು ತಂಡವು ಹಾಜರಿದ್ದು ಆಯಾ ವಾರ್ಡ್ಗಳಲ್ಲಿ ಈಗಾಗಲೇ ತಯಾರಿಸಿಟ್ಟುಕೊಂಡಿರುವ ಅಂದರೆ ಮಂಜೂರಾಗಿರುವ ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಉದ್ದಿಮೆ ಪರವಾನಿಗೆ ಕಟ್ಟಡ ಪ್ರಮಾಣ ಪತ್ರ ಉದ್ದಿಮೆ ಪರವಾನಿಗೆ ಕಟ್ಟಡ ನಂಬರ ಮುಂತಾದ ಪ್ರಮಾಣ ಪತ್ರ ಪರವಾನಿಗೆ ಸ್ಥಳಗಳನ್ನು ಸ್ಥಳದಲ್ಲೇ ವಿತರಿಸಲು ನಿರ್ಣಯಿಸಲಾಗಿದೆ। ಹೊಸದಾಗಿ ಅರ್ಜಿಗಳನ್ನು ನೀಡಲು ಬಯಸುವ ಸಾರ್ವಜನಿಕರು ಸ್ಥಳದಲ್ಲೇ ಅರ್ಜಿಯನ್ನು ನೀಡಬಹುದು। ಶೀಘ್ರವಾಗಿ ಸದ್ರಿ ಅರ್ಜಿಗಳನ್ನು ಮಂಜೂರಾಗಿ ನೀಡಿ ನಿಗದಿತ ಸಮಯದಲ್ಲಿ ಪ್ರಮಾಣ ಪತ್ರಗಳನ್ನು ನೀಡಲು ಕ್ರಮ ಕೈಗೊಳ್ಳಲಾಗುವುದು। ಪ್ರಪ್ರಥಮವಾಗಿ ಕಲ್ಲಾಪು ತೊಕ್ಕೋಟು ಸೇವಂತಿಗುತ್ತು ಅಂಬಟಡಿ ಬಡಂಗಿಲ್ಲ ಪಟ್ಲ ಮುಂತಾದ ಸುತ್ತಮುತ್ತಲಿನ ಪ್ರದೇಶದ ಅನುಕೂಲವಾಗುವಂತೆ ಕಲ್ಲೋಪಿನೋ ಯೂನಿಟಿ ಹಾಲ್ನಲ್ಲಿ 11/1/2022 ನಾಳೆ ಅಂದರೆ ಮಂಗಳವಾರ 10 ಗಂಟೆಗೆ ಸರಿಯಾಗಿ ಜನಹಿತ ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ। ಸಾರ್ವಜನಿಕರು ಕಟ್ಟಡ ತೆರಿಗೆ ನೀರಿನ ಬಿಲ್ ಸ್ಟಾಲ್ ಬಾಡಿಗೆ ಮುಂತಾದವುಗಳನ್ನು ಪಾವತಿಸಲು ಇಚ್ಛಿಸಿದಲ್ಲಿ ಚಲನ್ಗಳನ್ನು ಕೂಡ ಸದ್ರಿ ಸ್ಥಳದಲ್ಲಿ ವಿತರಿಸಲು ವ್ಯವಸ್ಥೆ ಕಲ್ಪಿಸಲಾಗುವುದು। ನಗರಸಭಾ ಅಧಿಕಾರಿಗಳು ಒಂದು ತಂಡ ಸುತ್ತಮುತ್ತಲಿನ ಪ್ರದೇಶವನ್ನು ಸಂಚರಿಸಿ ಮಾಹಿತಿ ನೀಡುವಲ್ಲಿ ನಿರತರಾಗಿದ್ದಾರೆ। ಈಗಾಗಲೇ ವಾಹನದ ಮುಖಾಂತರ ಅನೌನ್ಸ್ಮೆಂಟ್ ಕೂಡ ನಾವು ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾಡಲಾಗಿದೆ। ಸಾರ್ವಜನಿಕ ಹಿತದೃಷ್ಟಿಯಿಂದ ಹಮ್ಮಿಕೊಳ್ಳಲಾದ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಲು ಈ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸಹಾಯ ಸಮಿತಿಯ ವತಿಯಿಂದ ನಾವು ವಿನಂತಿಸುತ್ತಿದ್ದೇವೆ। ನಮ್ಮ ಮ್ಯಾನೇಜರ್ ಅವರು ಕೂಡ ಜಯಶೀಲ ಅವರು ಕೂಡ ಎಲ್ಲರ ಇದರಲ್ಲಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ। ಇದಕ್ಕೆ ನಮಗೆ ಜನಗಳ 31 ವಾರ್ಡಿನ ಎಲ್ಲ ಜನರ ಸಹಕಾರ ಅಗತ್ಯ। ಜನಗಳ ಸಹಕಾರ ಇದ್ದರೆ ನಮಗೆ ಆದಷ್ಟು ಬೇಗ ಇದನ್ನು ನಮಗೆ ಕಾರ್ಯರೂಪಕ್ಕೆ ತರಲಿಕ್ಕೆ ಆಗುತ್ತೆ। 6-7 ಜನಶಗಳನ್ನು ನಾವು ಈಗಾಗಲೇ ಗುರುತುಪಡಿಸಿದ್ದೇವೆ। ಅದು ನಮಗೆ ಶಾಲೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಶಾಲೆ ಇರುವುದರಿಂದ ಅಲ್ಲಿ ಆ ಪ್ರದೇಶದಲ್ಲಿ ಯಾವುದು ಜಂಕ್ಷನ್ ಅಂತ ಸಿಗ್ತದೆ ಅಲ್ಲಿಯ ಸಂಘ ಸಂಸ್ಥೆನ ಇಲ್ವ ಅಂಗನವಾಡಿ ಶಾಲೆಯಲ್ಲಿ ನಾವೊಂದು ಮಾಡುವಂಥ ಒಂದು ಆಲೋಚನೆ ಮಾಡಿದ್ದೇವೆ। ಒಟ್ಟು ನಾವು ತಿಂಗಳಲ್ಲಿ ಅದೇ 8 ದಿವಸ ಅದಕ್ಕೆ ಹೋಗ್ತದೆ ಅಲ್ಲ ಮೇಡಮ್? ಅಲ್ಲ 8 ಅಲ್ಲ 8 ಅಲ್ಲ 2-2 ಒಂದೊಂದು ಕಡೆ 2 ದಿನ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಲ್ಲ, 10 ದಿನ ಒಂದು ತಿಂಗಳಲ್ಲಿ 10 ದಿನ ನಾವು ಇದು ಒಂದು 6-7 ಜಂಕ್ಷನ್ ಮಾಡಿ ಆ ಕಡೆಗಳಲ್ಲಿ ಈ ಟ್ರೇಡ್ ಲೈಸೆನ್ಸ್ ಅದೇ ರೀತಿ ಕಟ್ಟಡ ಪರವಾನಿಗೆ ಮತ್ತೆ ಡೋರ್ ನಂಬರ್ ಜನನ ಪ್ರಮಾಣ ಪತ್ರ ಮತ್ತೆ ಅದೇ ರೀತಿ ನೀರಿನ ಬಿಲ್ ಟ್ಯಾಕ್ಸ್ ಮತ್ತೆ ಏನು ಅವರಿಗೆ ಏನಾದರೂ ಬೇರೆ ದೃಢಪತ್ರಗಳು ಕೆಇಬಿಗೆ ಬೇರೆ ಇಲಾಖೆಗೆ ಅಗತ್ಯದಲ್ಲಿ ತಕ್ಷಣ ಅದನ್ನು ಕೊಡುವಂತಹ ವ್ಯವಸ್ಥೆ ನಾವು ಮಾಡಿದ್ದೇವೆ। ಈಗಾಗಲೇ 4 ಲ್ಯಾಪ್ಟಾಪ್ ನೊಂದಿಗೆ ಮತ್ತೆ ಅದಕ್ಕೆ ಬೇಕಾದ ಏನೆಲ್ಲ ಸ್ಥಳದಲ್ಲಿ ಕೊಡಲಿಕ್ಕೆ ನಮಗೆ ಸಾಧ್ಯನ ಅದರ ವ್ಯವಸ್ಥೆಯನ್ನೆಲ್ಲ ನಾವು ಈಗಾಗಲೇ ಒಂದು ತಯಾರಿ ಮಾಡಿದ್ದೇವೆ। ಈಗ ಅದರ ಪ್ರಥಮ ಒಂದು ಹೆಜ್ಜೆಯಾಗಿ ನಾವು ಯೂನಿಟ್ ಹಾಲ್ ಅಲ್ಲಿ ನಾಳೆ 10 ಗಂಟೆಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಈ ಒಂದು ನಮಗೆ ಆ ಪ್ರದೇಶದ ಜನರಿಗೆ ಅವರ ಕಾಲಗುಡಕ್ಕೆ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡುತ್ತಾ ಇದ್ದೇವೆ। ಅದೇ ರೀತಿ ನೆಕ್ಸ್ಟ್ ತೊಕ್ಕೋಟು ಒಲಪೇಟೆಯಲ್ಲಿ ಅಲ್ಲ ಮೇಡಮ್, ಒಲಪೇಟೆಯಲ್ಲಿ ತದನಂತರ ಅಲೇಕಲ ಜಂಕ್ಷನ್, ತದನಂತರ ನಮ್ಮ ಮೇಲಂಗಡಿ ಒಂದು ಜಂಕ್ಷನ್, ಅದೇ ರೀತಿ ಕೋಟೆಪುರ, ಅದೇ ರೀತಿ ಉಳ್ಳಾಲ ಜಂಕ್ಷನ್, ಮುಕ್ಕಂಚೇರಿ ಜಂಕ್ಷನ್, ಮತ್ತು ಅದೇ ರೀತಿ ನಮ್ಮ ಇದು ಹೊಸ ತೊಕ್ಕೋಟು ತೊಕ್ಕೋಟು ನಮ್ಮದು ಮೈನ್ ಜಂಕ್ಷನ್ ಉಂಟಲ್ಲ ಅಲ್ಲಿ ಅಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಒಂದಾ ಅಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಇಲ್ಲದಿದ್ದರೆ ನಮ್ಮ ನಗರಸಭೆಯ ಕಟ್ಟಡ ಇದೆ ಅದರಲ್ಲಿ ಏನಾದರೂ ಮಾಡುವಂಥ ಒಂದು 6-7 ಕಡೆ ಆ ಒಂದು ಜಂಕ್ಷನ್ ಮಾಡಿ ನಾವು ಆದಷ್ಟು ಜನರ ಹತ್ತಿರಕ್ಕೆ, ಯಾಕೆಂದರೆ ಬಹಳಷ್ಟು ಕಷ್ಟ ಆಗ್ತದೆ ಆ ರೀತಿಯಲ್ಲಿ ಜನರಿಗೆ ಆ ಕಷ್ಟವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಜನರ ಬಳಿಗೆ ನಮ್ಮ ಏನು ನಗರಸಭೆಯ ವ್ಯವಸ್ಥೆಯನ್ನು ಕೊಂಡೊಯ್ತಾ ಇದ್ದೇವೆ। ಎಲ್ಲ ವ್ಯವಸ್ಥೆ ನಾವು ವೈಫೈ ಅದರ ಪ್ಯಾಕೇಜ್ ಎಲ್ಲ ಕಂಪ್ಲೀಟ್ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಾವು ಅಲ್ಲಿಗೆ ಪೂರ್ವ ತಯಾರಿಯಾಗಿ ನಾವು ಹೋಗ್ತಾ ಇದ್ದೇವೆ।
ಅದೆ ರೀತಿ ನಮ್ದು ಏನಲ್ಲ ಹೊಸ ಇದಕ್ಕೆ ಅಪ್ಲೋಡ್ ಮಾಡ್ಲಿಕ್ಕೆಂತು ಅಪ್ಲೋಡ್ ಮಾಡೋಣ ಅದನ್ನು ಕೂಡ ನಮಗೆ ನುರಿತ ನಮ್ಮ ಕಂಪ್ಯೂಟರ್ ಹೈಲಿ ಸ್ಟಾಫ್ ಇದ್ದಾರೆ ಮತ್ತೆ ಅದರಲ್ಲಿ ಟ್ರೇಡ್ ಲೈಸೆನ್ಸ್ ಆಗಲಿ ಬರ್ತ್ ಸರ್ಟಿಫಿಕೇಟ್ ಇದರಲ್ಲಿ ನುರಿತ ಸ್ಟಾಫ್ ಇದ್ದಾರೆ ಅವರನ್ನೆಲ್ಲ ನಾವು ಅಲ್ಲಿಗೆ ಆ ದಿನ ಅಲ್ಲೇ ವ್ಯವಸ್ಥೆ ಮಾಡುವಂತ ರೀತಿ ಮಾಡಿದ್ದೇವೆ ಅವತ್ತು ನಾವು ನಮ್ಮ ಮೈನ್ ಯಾರ್ ಆಫೀಸರ್ ಇದ್ದಾರೆ ಅವರು ಕೂಡ ಒಂದು ಆ ಜಾಗಕ್ಕೆ ಒಂದು ರೌಂಡ್ಸ್ ಆಗ್ತಾರೆ ಅದೇ ರೀತಿ ನಮ್ಮ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಆ ಸಂದರ್ಭಕ್ಕೆ ಅಲ್ಲಿ ಹೋಗಿ ಜನರೊಟ್ಟಿಗೆ ಸೇರಿ ಏನು ಅವರಿಗೆ ನಮ್ಮಿಂದ ಆಗುವಷ್ಟು ಯಾವುದು ಅವರು ಇಲ್ಲಿ ಬಂದು ಇದು ಮಾಡೋದು ಬೇಡ ಆದಷ್ಟು ಜನರ ಬಳಿಗೆ ನಾವು ಹೋಗುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಉಳ್ಳಾಲ ನಗರಸಭೆಯ ಇಲ್ಲಿ ತನಕ ನಗರಸಭೆ ಆಗಲಿ ಪುರಸಭೆ ಆಗಲಿ ನಗರ ಪಂಚಾಯತ್ ಇದ್ದ ಸಂದರ್ಭದಲ್ಲೂ ಕೂಡ ಇಂತಹ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಏನಿಲ್ಲ ಆದರೆ ಇದು ನಮ್ಮದು ಒಂದು ಕಾನ್ಸೆಪ್ಟ್ ಅಧ್ಯಕ್ಷರದ್ದು ನಮ್ಮದು ಸ್ಥಾಯಿ ಸಮಿತಿ ಅಧ್ಯಕ್ಷರದ್ದು ಕಮಿಷನರ್ ಸೇರಿ ಈ ರೀತಿ ಒಂದು ಮಾಡಬೇಕಂತ ಲಾಸ್ಟ್ ಟೈಮ್ ಒಂದ್ಸಲ ನಾವು ಮಾಡಿದ್ದೇವೆ ಬೇರೆ ಎಲ್ಲೂ ನಡೆದಂತ ಒಂದು ಅಭಿಪ್ರಾಯ ನಮಗೆ ಕಾಣ್ತಾ ಇಲ್ಲ ಯಾಕಂದ್ರೆ ಅದು ನಿಮಗೆ ಪತ್ರಿಕೆಯವರಿಗೆ ನಿಮಗೆಲ್ಲ ಗೊತ್ತಿರಬಹುದು ಇದೊಂದು ಹೊಸ ಒಂದು ಒಂದು ಕಾನ್ಸೆಪ್ಟ್ ನಮ್ಮದು ಈಗಾಗಲೇ ಜನರಿಂದ ಒಳ್ಳೆ ಸಕಾರಾತ್ಮಕವಾದ ಸ್ಪಂದನೆ ಕೂಡ ನಮಗೆ ನಮ್ಮ ಅಧ್ಯಕ್ಷರಿಗೆ ಸಹಾಯಕ ಅಧ್ಯಕ್ಷರಿಗೆ ಫೋನ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾವಾಗ ಮಾಡ್ತೀವಿ ನಮ್ಮಲ್ಲಿ ಅದಲ್ಲದೆ ನಮ್ಮ 31 ಕೌನ್ಸಿಲರ್ ಕೂಡ ಒಂದು ಇದಕ್ಕೊಂದು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ಒಳ್ಳೆ ಕಾರ್ಯಕ್ರಮ ಸಂಪೂರ್ಣ ಯಾವುದು ಪಕ್ಷಾತೀತವಾಗಿ ಎಲ್ಲರೂ ಇದಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಕೌನ್ಸಿಲರ್